ಓಂ ಶಾಂತಿ ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಇಪ್ಪತ್ತೊಂದು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಪಾವನರಾಗಿದ್ದೀರಿ ನಂತರ ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಳ್ಳುತ್ತ ಪತಿತರಾಗಿದ್ದೀರ ಈಗ ಮತ್ತೆ ಪಾವನರಾಗಿ ಎಂದು ತಂದೆ ನಿಮಗೆ ಸ್ಮೃತಿ ತರಿಸುತ್ತಾರೆ ನೀವು ಪಾವನರಾಗಿದ್ದೀರಿ ನಂತರ ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಳ್ಳುತ್ತ ಪತಿತರಾಗಿದ್ದೀರ ಈಗ ಮತ್ತೆ ಪಾವನರಾಗಿ ಎಂದು ತಂದೆ ನಿಮಗೆ ಸ್ಮೃತಿ ತರಿಸುತ್ತಾರೆ ಪ್ರಶ್ನೆ ತಿಳುವಳಿಕೆ ಹೀನರಿಂದ ತಿಳುವಳಿಕೆ ಉಳ್ಳವರಾಗುವಂತಹ ಮಕ್ಕಳೊಡನೆ ತಂದೆ ಯಾವ ಮಾತನ್ನು ಕೇಳಿ ಯಾವ ಪುರುಷಾರ್ಥದ ಸಲಹೆಯನ್ನು ಕೊಡುತ್ತಾರೆ ತಿಳುವಳಿಕೆ ಹೀನರಿಂದ ತಿಳುವಳಿಕೆ ಉಳ್ಳವರಾಗುವಂತಹ ಮಕ್ಕಳೊಡನೆ ತಂದೆ ಯಾವ ಮಾತನ್ನು ಕೇಳಿ ಯಾವ ಪುರುಷಾರ್ಥದ ಸಲಹೆಯನ್ನು ಕೊಡುತ್ತಾರೆ ಉತ್ತರ ಮಕ್ಕಳೇ ನಾನು ನಿಮಗೆ ಎಷ್ಟೊಂದು ಹಣ ಕೊಟ್ಟಿದ್ದೆ ನಿಮ್ಮ ಬಳಿ ಅಗಣಿತ ಹಣವೆತ್ತು ನಂತರ ನೀವು ಇಷ್ಟೆಲ್ಲವನ್ನೂ ಎಲ್ಲಿ ಕಳೆದಿರಿ ನೀವು ಇಷ್ಟು ನಿರ್ಗತಿಕರು ಹೇಗೆ ಆದಿರಿ ಭಾರತ ಯಾವುದು ಚಿನ್ನದ ಪಕ್ಷಿಯಾಗಿತ್ತು ಅದು ಈ ರೀತಿ ಹೇಗೆ ಆಯಿತು ಮಕ್ಕಳೇ ಮತ್ತೆ ಪುರುಷಾರ್ಥ ಮಾಡಿ ರಾಜಯೋಗವನ್ನು ಕಲಿತು ನೀವು ಸ್ವರ್ಗದ ಮಾಲೀಕರಾಗಿ ಎಂದು ಈಗ ತಂದೆ ಸಲಹೆ ಕೊಡುತ್ತಾರೆ ಓಂ ಶಾಂತಿ ಮಕ್ಕಳು ಇಲ್ಲಿ ಯಾರನ್ನು ನೆನಪು ಮಾಡುತ್ತಾರೆ ತನ್ನ ಪಾರಲೌಕಿಕ ತಂದೆಯನ್ನು ಅವರು ಎಲ್ಲಿದ್ದಾರೆ ಅವರನ್ನು ಪತಿತ ಪಾವನ ಎಂದು ಅಲ್ಲವೇ ಇತ್ತೀಚೆಗೆ ಸನ್ಯಾಸಿಗಳು ಸಹ ಪತಿತ ಪಾವನ ಸೀತಾರಾಮ ಎಂದು ಹೇಳುತ್ತಾರೆ ಅಂದರೆ ನಾವು ಪತಿತರನ್ನು ಪಾವನ ಮಾಡುವಂತಹ ತಂದೆ ಬನ್ನಿ ಪಾವನ ಹೊಸ ಜಗತ್ತು ಸತ್ಯಯುಗಕ್ಕೆ ಪತಿತ ಹಳೆಯ ಜಗತ್ತು ಕಲಿಯುಗಕ್ಕೆ ಹೇಳಲಾಗುತ್ತದೆ ಎಂಬುದಂತೂ ಮಕ್ಕಳು ತಿಳಿದಿದ್ದೀರ ಈಗ ನೀವು ಎಲ್ಲಿ ಕುಳಿತಿದ್ದೀರ ಕಲಿಯುಗದ ಅಂತ್ಯದಲ್ಲಿ ಆದ್ದರಿಂದ ಬಾಬಾ ಬಂದು ನಮ್ಮನ್ನು ಪತಿತರಿಂದ ಪಾವನ ಮಾಡಿ ಎಂದು ಕೂಗುತ್ತಾರೆ ನಾವು ಯಾರು ಅಹಂ ಆತ್ಮ ಆತ್ಮನೇ ಪಾವನವಾಗಬೇಕು ಆತ್ಮ ಪವಿತ್ರವಾದಾಗ ನಂತರ ಶರೀರವು ಪವಿತ್ರವಾಗಿರುವುದು ಸಿಗುತ್ತದೆ ಆತ್ಮ ಪತಿತವಾಗಿದೆ ಮೇಲೆ ನಂತರ ಶರೀರವು ಪತಿತವಾಗಿದೆ ಈ ಶರೀರವಂತೂ ಮಣ್ಣಿನ ಗೊಂಬೆಯಾಗಿದೆ ಆತ್ಮವಂತೂ ಅವಿನಾಶಿಯಾಗಿದೆ ಆತ್ಮ ಈ ಇಂದ್ರಿಯಗಳ ಮುಖಾಂತರ ಹೇಳುತ್ತದೆ ಕೂಗುತ್ತದೆ ನಾವು ಬಹಳ ಪತಿತರಾಗಿದ್ದೇವೆ ಬಂದು ನಮ್ಮನ್ನು ಪಾವನ ಮಾಡಿರಿ ಎಂದು ತಂದೆ ಪಾವನ ಮಾಡುತ್ತಾರೆ ಪಂಚವಿಕಾರಗಳ ರೂಪಿ ರಾವಣ ಪತಿತ ಮಾಡುತ್ತಾನೆ ಪಾವನ ಸತ್ಯಯುಗಕ್ಕೆ ಪತಿತ ಕಲಿಯುಗಕ್ಕೆ ಹೇಳಲಾಗುತ್ತದೆ ನೀವು ಪಾವನರಾಗಿದ್ದೀರಿ ಎಂದು ಈಗ ನಿಮಗೆ ತಂದೆ ಸ್ಮೃತಿ ತರಿಸುತ್ತಾರೆ ನಂತರ ಈ ರೀತಿ ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಂಡಿದ್ದೀರ ಈಗ ಬಾಳ ಜನ್ಮಗಳ ಅಂತ್ಯದ್ದೂ ಸಹ ಅಂತ್ಯದಲ್ಲಿದ್ದೀರ ಎಂಬತ್ನಾಲ್ಕು ಜನ್ಮ ಪೂರ್ಣವಾಗಿದೆ ಇದಂತೂ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷವಾಗಿದೆ ನಾನು ಇದರ ಬೀಜರೂಪನಾಗಿದ್ದೇನೆ ಹೇ ಪರಮಪಿತ ಪರಮಾತ್ಮ ಎಂದು ನನ್ನನ್ನು ಕೂಗುತ್ತಾರೆ ಆ ಭಗವಂತ ತಂದೆ ಬಿಡುಗಡೆದಾತ ಹಾಗೂ ಮಾರ್ಗದರ್ಶಿಯೂ ಆಗಿದ್ದಾರೆ ಪ್ರತಿಯೊಬ್ಬರೂ ತನಗಾಗಿ ಹೇಳುತ್ತಾರೆ ನನ್ನನ್ನು ಬಿಡುಗಡೆಯೂ ಮಾಡಿ ಹಾಗೂ ಮಾರ್ಗದರ್ಶಿಯಾಗಿ ಶಾಂತಿ ಧಾಮಕ್ಕೆ ಕರೆದೊಯ್ಯಿರಿ ಎಂದು ಸ್ಥಿರವಾದ ಶಾಂತಿ ಹೇಗೆ ಸಿಗುತ್ತದೆ ಎಂದು ಸನ್ಯಾಸಿ ಇತ್ಯಾದಿಯರು ಕೇಳುತ್ತಾರೆ ಈಗ ಶಾಂತಿ ಧಾಮವಂತೂ ಮೂಲವತನವಾಗಿದೆ ಅಲ್ಲಿಂದ ನಂತರ ಆತ್ಮಗಳು ಪಾತ್ರ ಮಾಡಲು ಬರುತ್ತಾರೆ ಅಲ್ಲಿ ಕೇವಲ ಆತ್ಮಗಳಿದ್ದಾರೆ ಶರೀರವಿಲ್ಲ ಆತ್ಮಗಳು ಬೆತ್ತಲೆ ಅಂದರೆ ಶರೀರದ ಹೊರತಾಗಿ ಇರುತ್ತದೆ ಅದು ಶಾಂತಿಧಾಮ ಅಥವಾ ನಿರ್ವಿಕಾರಿ ಜಗತ್ತು ಅಲ್ಲಿ ಆತ್ಮಗಳು ಇರುತ್ತಾರೆ ಮಕ್ಕಳಿಗೆ ಮೆಟ್ಟಿಲಿನ ಬಗ್ಗೆಯೂ ತಿಳಿಸಿದೆ ಹೇಗೆ ನಾವು ಮೆಟ್ಟಿಲನ್ನು ಕೆಳಗೆ ಇಳಿಯುತ್ತಾ ಬಂದಿದ್ದೇವೆ ಎಂಬತ್ನಾಲ್ಕು ಜನ್ಮ ಇಡಿಸಿದೆ ಇದು ಎಂಬತ್ನಾಲ್ಕು ಜನ್ಮ ಮ್ಯಾಕ್ಸಿಮಮ್ ಆಗಿದೆ ನಂತರ ಕೆಲವರು ಒಂದು ಜನ್ಮವನ್ನೂ ಸಹ ತೆಗೆದುಕೊಳ್ಳುತ್ತಾರೆ ಒಂದರಿಂದ ಎಂಬತ್ನಾಲ್ಕರವರೆಗಿದೆ ಆತ್ಮಗಳು ಮೇಲಿನಿಂದ ಬರುತ್ತಲೇ ಇರುತ್ತಾರೆ ನಾನು ಪಾವನ ಮಾಡಲು ಬಂದಿದ್ದೇನೆ ಎಂದು ಈಗ ತಂದೆ ಹೇಳುತ್ತಾರೆ ಮಕ್ಕಳು ಪತ್ರವನ್ನು ಬರೆಯುವಾಗ ಶಿವಬಾಬಾ ಕೇರ್ ಆಫ್ ಬ್ರಹ್ಮಬಾಬಾ ಎಂದು ವಿಳಾಸವನ್ನು ಬರೆಯುತ್ತಾರೆ ಶಿವಬಾಬಾ ಆತ್ಮಗಳ ತಂದೆ ಹಾಗೂ ಬ್ರಹ್ಮನಿಗೆ ಆದಿದೇವ ಆಡಂ ದಾದ ಎಂದು ಹೇಳಲಾಗುತ್ತದೆ ದಾದನಲ್ಲಿ ತಂದೆ ಬರುತ್ತಾರೆ ಹೇ ಪತೆತ ಪಾವನ ಬಾ ಎಂದು ನೀವು ನನ್ನನ್ನು ಕರೆದಿದ್ದೀರ ಎಂಬುದಾಗಿ ಹೇಳುತ್ತಾರೆ ಆತ್ಮಗಳು ಈ ಶರೀರದ ಮುಖಾಂತರ ಕರೆದಿದ್ದಾರೆ ಮುಖ್ಯವಂತೂ ಆತ್ಮವಾಗಿದೆಯಲ್ಲವೇ ಇದಿರುವುದೇ ದುಃಖ ಧಾಮ ಇಲ್ಲಿ ನೋಡಿದಾಗ ಹಾಗೆ ಕುಳಿತಲ್ಲಿಯೇ ಅಕಾಲಮೃತ್ಯೂ ಆಗುತ್ತದೆ ಚಿಕ್ಕ ಮಕ್ಕಳು ಸಹ ಸಾಯುತ್ತಾರೆ ಸತ್ಯಯುಗದಲ್ಲಿ ಎಂದಿಗೂ ಅಕಾಲಮೃತ್ಯೂ ಆಗುವುದಿಲ್ಲ ಇಲ್ಲಂತೂ ಕುಳಿತಿದ್ದಂತೆಯೇ ಸಾಯುತ್ತಾರೆ ಅಲ್ಲಿ ಅಂತಹ ಯಾವುದೇ ಕಾಯಿಲೆ ಇತ್ಯಾದಿ ಇರುವುದಿಲ್ಲ ಹೆಸರೇ ಸ್ವರ್ಗ ಎಂದಿದೆ ಎಷ್ಟು ಒಳ್ಳೆಯ ಹೆಸರಾಗಿದೆ ಹೆಸರು ಹೇಳುವುದರಿಂದಲೇ ಮನಸ್ಸು ಖುಷಿಯಾಗುತ್ತದೆ ಸತ್ಯಯುಗ ಹೆವನ್ ಪ್ಯಾರಡೈಸ್ ಕ್ರಿಸ್ತನಿಗಿಂತ ಮೂರು ಸಾವಿರ ವರ್ಷದ ಮೊದಲು ಪಾರಡೈಸಿತ್ತು ಎಂದು ಕ್ರಿಶ್ಚಿಯನ್ನರು ಸಹ ಹೇಳುತ್ತಾರೆ ಇಲ್ಲಿ ಭಾರತವಾಸಿಗಳಿಗಂತೂ ಇದು ಗೊತ್ತೇ ಇಲ್ಲ ಏಕೆಂದರೆ ಅವರುಗಳು ಬಹಳ ಸುಖವನ್ನು ನೋಡಿದ್ದಾರೆ ಎಂದಾಗ ದುಃಖವನ್ನೂ ಸಹ ಬಹಳ ನೋಡುತ್ತಿದ್ದಾರೆ ತಮೋಪ್ರಧಾನರಾಗಿದ್ದಾರೆ ಎಂಬತ್ನಾಲ್ಕು ಜನ್ಮವೂ ಸಹ ಅವರದ್ದೇ ಇದೆ ಅರ್ಧಾಕಲ್ಪದ ನಂತರ ಬೇರೆ ಧರ್ಮದವರು ಬರುತ್ತಾರೆ ಅರ್ಧಕಲ್ಪ ದೇವತೆಗಳಿದ್ದರೂ ಆಗ ಮತ್ಯಾವುದೇ ಧರ್ಮ ಇರಲಿಲ್ಲ ಎಂದು ಈಗ ನೀವು ತಿಳಿದಿದ್ದೀರ ನಂತರ ತ್ರೇತಾದಲ್ಲಿ ರಾಮರಾಜ್ಯವಾದಾಗಲೂ ಸಹ ಇಸ್ಲಾಮಿ ಬೌದ್ಧಿ ಇರಲಿಲ್ಲ ಮನುಷ್ಯರಂತೂ ಗೋರಾಂಧಕಾರದಲ್ಲಿದ್ದಾರೆ ಜಗತ್ತಿನ ಆಯಸ್ಸು ಲಕ್ಷಾಂತರ ವರ್ಷವಿದೆ ಎಂದು ಬಿಡುತ್ತಾರೆ ಆದ್ದರಿಂದ ಕಲಿಯುಗವಂತೂ ಈಗ ಚಿಕ್ಕ ಮಗುವಾಗಿದೆ ಎಂದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಕಲಿಯುಗದ ಆಯಸ್ಸು ಪೂರ್ಣವಾಗಿದೆ ಎಂದು ನೀವು ಈಗ ತಿಳಿದಿದ್ದೀರ ನಂತರ ಸತ್ಯುಗ ಬರುತ್ತದೆ ಆದ್ದರಿಂದ ತಂದೆಯಿಂದ ಸ್ವರ್ಗದ ಆಸ್ತಿಯನ್ನು ತೆಗೆದುಕೊಳ್ಳಲು ನೀವು ಬಂದಿದ್ದೀರ ನೀವೆಲ್ಲರೂ ಆಗಿದ್ದೀರಿ ತಂದೆ ಸ್ವರ್ಗದ ಸ್ಥಾಪನೆ ಮಾಡುವುದಕ್ಕಾಗಿಯೇ ಬರುತ್ತಾರೆ ಬಾಕಿಯೆಲ್ಲರೂ ಶಾಂತಿಧಾಮ ಮನೆಗೆ ಹೊರಟು ಹೋಗುತ್ತಾರೆ ನಂತರ ಇಲ್ಲಿ ಬಂದು ಆಗತ್ತಾರೆ ಶರೀರದ ಹೊರತಾಗಿಯಂತೂ ಆತ್ಮ ಮಾತನಾಡಲು ಸಾಧ್ಯವಿಲ್ಲ ಅಲ್ಲಿ ಶರೀರವಿಲ್ಲದ ಕಾರಣ ಆತ್ಮ ಶಾಂತವಾಗಿರುತ್ತದೆ ಅದಕ್ಕೆ ಮೂಲವತನ ಶಾಂತಿಧಾಮ ಎನ್ನಲಾಗುತ್ತದೆ ಈ ವಿಚಾರಗಳು ಶಾಸ್ತ್ರಗಳಲ್ಲಿ ಇಲ್ಲ ಶಾಸ್ತ್ರವನ್ನಂತೂ ಮನುಷ್ಯರು ಮಾಡಿದ್ದಾರೆ ಸತ್ಯಯುಗದಲ್ಲಿ ಇದು ಇರುವುದಿಲ್ಲ ಭಕ್ತಿಯನ್ನೇ ಮಾಡುವುದಿಲ್ಲ ಆದ್ದರಿಂದ ಶಾಸ್ತ್ರಗಳದ್ದು ಸಹ ಅವಶ್ಯಕತೆ ಇರುವುದಿಲ್ಲ ದೇವತೆಗಳು ಭಕ್ತಿ ಮಾಡುವುದಿಲ್ಲ ನಂತರದಲ್ಲಿ ದೇವತೆಗಳ ಭಕ್ತಿಯನ್ನು ಮನುಷ್ಯರು ಮಾಡುತ್ತಾರೆ ಅದು ಇರುವುದೇ ದೇವತೆಗಳ ಜಗತ್ತು ಇದು ಮನುಷ್ಯರ ಜಗತ್ತು ದೇವತೆಗಳ ರಾಜ್ಯವೆತ್ತು ಈಗ ಇಲ್ಲ ಎಲ್ಲಿಗೆ ಹೋದರೂ ಎಂಬುದು ಯಾರಿಗೂ ಗೊತ್ತಿಲ್ಲ ಈ ಲಕ್ಷ್ಮೀನಾರಾಯಣರ ರಾಜ್ಯವೆತ್ತು ಈ ಜ್ಞಾನ ಈಗ ನಿಮಗೆ ಸಿಗುತ್ತದೆ ಮತ್ಯಾರೇ ಮನುಷ್ಯರಲ್ಲಿ ಈ ಜ್ಞಾನ ಇರುವುದಿಲ್ಲ ತಂದೆಯೇ ಬಂದು ಮನುಷ್ಯರಿಗೆ ಈ ಜ್ಞಾನವನ್ನು ಕೊಡುತ್ತಾರೆ ಯಾವುದರಿಂದ ಮನುಷ್ಯರು ದೇವತೆ ಆಗುತ್ತಾರೆ ನೀವು ಇಲ್ಲಿ ಮನುಷ್ಯರಿಂದ ದೇವತೆ ಆಗಲು ಬರುತ್ತೀರ ದೇವತೆಗಳು ಎಂದಿಗೂ ಅಶುದ್ಧ ಆಹಾರ ಪಾನೀಯ ಬೀಡಿ ಇತ್ಯಾದಿಯನ್ನು ಪಾನ ಮಾಡುವುದಿಲ್ಲ ಅವರು ದೇವತೆಗಳಾಗಿದ್ದಾರೆ ಇಲ್ಲಿ ಎಲ್ಲರೂ ಮನುಷ್ಯರಿದ್ದಾರೆ ಅವರು ಪಾವನ ಇವರು ಪತಿತ ತಂದೆ ಆತ್ಮನೊಡನೆ ಮಾತನಾಡುತ್ತಾರೆ ಆತ್ಮವೇ ಈ ಇಂದ್ರಿಯದ ಮೂಲಕ ಕೀಳುತ್ತದೆ ಶಾಸ್ತ್ರಗಳಲ್ಲಿ ಈ ವಿಚಾರಗಳಿಲ್ಲ ಸತ್ಯಯುಗದಲ್ಲಿ ರಾವಣ ಇರುವುದೇ ಇಲ್ಲ ದುಃಖದ ಹೆಸರಿಲ್ಲ ನಂತರ ನಿಧಾನ ನಿಧಾನವಾಗಿ ದುಃಖ ಶುರುವಾಗುತ್ತದೆ ನಂತರ ನಿಮ್ಮ ಬಳಿ ಅಪಾರ ಧನವಿರುತ್ತದೆ ಭಕ್ತಿ ಮಾರ್ಗದಲ್ಲಿ ನೀವು ಮಂದಿರವನ್ನು ಮಾಡುತ್ತೀರ ಮೊಟ್ಟಮೊದಲು ಸೋಮನಾಥನ ಮಂದಿರವಿದೆ ದೊಡ್ಡ ದೊಡ್ಡ ವಜ್ರ ವೈಡೂರ್ಯಗಳು ನಿಮ್ಮ ಬಳಿ ಇತ್ತು ಅದಕ್ಕೆ ಯಾರೂ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಮುಖ್ಯವಾದದ್ದು ಸೋಮನಾಥನ ಮಂದಿರವಾಗಿದೆ ಆದರೆ ರಾಜರಂತೂ ಎಲ್ಲರೂ ತಮ್ಮ ತಮ್ಮ ಮಂದಿರವನ್ನು ಮಾಡಿರಬೇಕು ಏಕೆಂದರೆ ಅವರುಗಳು ಪೂಜೆ ಮಾಡಬೇಕಿರುತ್ತದೆ ಮೊಟ್ಟಮೊದಲು ಶಿವನ ಪೂಜೆಯಾಗುತ್ತದೆ ಸೋಮನಾಥ ಎಂದು ಸಹ ಶಿವನಿಗೆ ಹೇಳಲಾಗುತ್ತದೆ ಸೋಮನಾಥ ಎಂದರೆ ಸೋಮರಸ ಪಾನ ಮಾಡಿಸುವವರು ಜ್ಞಾನ ಅಮೃತವಾಗಿದೆಯಲ್ಲವೇ ಅಂದಮೇಲೆ ತಂದೆ ತಿಳಿಸುತ್ತಾರೆ ತಂದೆಗೆ ಸತ್ಯ ಎನ್ನಲಾಗುತ್ತದೆ ನಾನೇ ಬಂದು ಭಾರತವನ್ನು ಸತ್ಯಕಂಡ ಮಾಡುತ್ತೇನೆ ಎಂದು ತಂದೆ ಹೇಳುತ್ತಾರೆ ನೀವೆಲ್ಲರೂ ದೇವತೆಗಳಾಗಲು ಹೇಗೆ ಸಾಧ್ಯ ಅದನ್ನು ಸಹ ನಿಮಗೆ ಕಲಿಸುತ್ತೇನೆ ಶಿವಬಾಬ ಬ್ರಹ್ಮ ಅವರ ಮೂಲಕ ಕಾರ್ಯ ಮಾಡಿಸುತ್ತಾರೆ ಬ್ರಹ್ಮ ಕಪ್ಪಾದರು ಏಕೆಂದರೆ ಬಹಳ ಜನ್ಮಗಳ ಅಂತ್ಯದ ಜನ್ಮ ಇದಾಗಿದೆ ಅಲ್ಲವೇ ಇವರು ನಂತರ ಸುಂದರರಾಗತ್ತಾರೆ ಕೃಷ್ಣನ ಚಿತ್ರವು ಸುಂದರ ಹಾಗೂ ಕಪ್ಪಗಿದೆಯಲ್ಲವೇ ಮ್ಯೂಸಿಯಂನಲ್ಲಿ ಬಹಳ ಒಳ್ಳೊಳ್ಳೆಯ ದೊಡ್ಡ ಚಿತ್ರವಿದೆ ಅದರ ಬಗ್ಗೆ ನೀವು ಚೆನ್ನಾಗಿ ತಿಳಿಸಬಹುದು ನಾವು ಶಾಂತಿಧಾಮ ನಮ್ಮ ಮನೆಗೆ ಹೋಗುತ್ತೇವೆ ನಾವು ಅಲ್ಲಿ ಇರುವವರಾಗಿದ್ದೇವೆ ಎಂದು ನಿಮಗೆ ಗೊತ್ತಿದೆ ನಂತರ ಇಲ್ಲಿ ಬಂದು ಪಾತ್ರ ಮಾಡುತ್ತೇವೆ ಮಕ್ಕಳಿಗೆ ಮೊಟ್ಟಮೊದಲಂತೂ ಇವರ್ಯಾರೋ ಸಾಧು ಸಂತ ಇತ್ಯಾದಿ ಓದಿಸುವುದಿಲ್ಲ ಎಂಬ ನಿಶ್ಚಯವಿರಬೇಕು ಇವರಂತೂ ಸಿನ್ ನಲ್ಲಿ ಇರುವವರಾಗಿದ್ದರು ಆದರೆ ಇವರಲ್ಲಿ ಯಾರು ಪ್ರವೇಶ ಮಾಡಿ ಮಾತನಾಡುತ್ತಾರೋ ಅವರು ಜ್ಞಾನದ ಸಾಗರನಾಗಿದ್ದಾರೆ ಅವರನ್ನು ಯಾರೂ ತಿಳಿದುಕೊಂಡಿಲ್ಲ ಓ ಗಾಡ್ ಫಾದರ್ ಎಂದು ಸಹ ಹೇಳುತ್ತಾರೆ ಆದರೆ ಅವರ ಕಾಲವೇನು ಎಂಬುದು ಯಾರಿಗೂ ಗೊತ್ತಿಲ್ಲ ನಂತರ ಸರ್ವವ್ಯಾಪಿ ಎಂದು ಬಿಡುತ್ತಾರೆ ಅರೆ ಪರಮಾತ್ಮ ಎಲ್ಲಿದ್ದಾರೆ ಅವರಂತೂ ಕಣ ಕಣದ ವಾಸಿಯಾಗಿದ್ದಾರೆ ಎಲ್ಲರ ಒಳಗಿದ್ದಾರೆ ಎನ್ನುತ್ತಾರೆ ಈಗ ಪ್ರತಿಯೊಬ್ಬರ ಘಟದಲ್ಲಂತೂ ಪ್ರತಿಯೊಬ್ಬರ ಆತ್ಮ ಕುಳಿತಿದೆ ಪರಮಾತ್ಮ ತಂದೆಯನ್ನಂತೂ ಬಾಬಾ ಬಂದು ನಾವು ಪತಿತರನ್ನು ಪಾವನ ಮಾಡಿ ಎಂದು ಕೂಗುತ್ತಾರೆ ಈ ಕೆಲಸ ಈ ಸೇವೆ ಮಾಡಿಸುವುದಕ್ಕಾಗಿ ನೀವು ನನ್ನನ್ನು ಕೂಗುತ್ತೀರ ನಾವು ಕೊಳಕರನ್ನು ಬಂದು ಶುದ್ಧ ಮಾಡಿ ಪತಿತ ಜಗತ್ತಿನಲ್ಲಿ ನನಗೆ ನಿಮಂತ್ರಣ ಕೊಡುತ್ತೀರ ತಂದೆಯಂತೂ ಪಾವನ ಜಗತ್ತನ್ನು ನೋಡುವುದೇ ಇಲ್ಲ ಪತಿತ ಜಗತ್ತಿನಲ್ಲಿಯೇ ನಿಮ್ಮ ಸೇವೆ ಮಾಡಲು ಬಂದಿದ್ದಾರೆ ಈಗ ಈ ರಾವಣ ರಾಜ್ಯ ವಿನಾಶವಾಗುತ್ತದೆ ಬಾಕಿ ನೀವೇನು ರಾಜಯೋಗವನ್ನು ಕಲಿಯುತ್ತೀರ ಅಲ್ಲಿ ಹೋಗಿ ರಾಜರ ರಾಜರಾಗತ್ತೀರ ನಿಮ್ಮನ್ನು ಅಗಣಿತ ಬಾರಿ ಮಾಡಿದ್ದೇನೆ ಮೊಟ್ಟ ಮೊದಲು ಬ್ರಾಹ್ಮಣ ಕುಲ ಪ್ರಜಾಪಿತ ಬ್ರಹ್ಮನದ್ದು ಸಹ ಗಾಯನ ಮಾಡಲಾಗುತ್ತದೆಯಲ್ಲವೇ ಅವರಿಗೆ ಆಡಂ ಆದಿದೇವ ಎನ್ನಲಾಗುತ್ತದೆ ಇದು ಯಾರಿಗೂ ಗೊತ್ತಿಲ್ಲ ಅನೇಕರು ಬಂದು ಕೇಳಿ ನಂತರ ಮಾಯಿಗೆ ವಶರಾಗತ್ತಾರೆ ಪುಣ್ಯಾತ್ಮರಾಗತ್ತಾ ಆಗತ್ತ ಪಾಪಾತ್ಮರಾಗತ್ತಾರೆ ಮಾಯಿ ಬಹಳ ಜಬರ್ದಸ್ತಾಗಿದೆ ಎಲ್ಲರನ್ನೂ ಪಾಪಾತ್ಮ ಮಾಡಿಬಿಡುತ್ತದೆ ಇಲ್ಲಿ ಯಾರೂ ಸಹ ಪವಿತ್ರ ಪುಣ್ಯಾತ್ಮರಿಲ್ಲ ಪವಿತ್ರ ಆತ್ಮಗಳು ದೇವತೆಗಳೇ ಆಗಿದ್ದರು ಎಲ್ಲರೂ ಪತಿತರಾದಾಗ ತಂದೆಯನ್ನು ಕೂಗುತ್ತಾರೆ ಈಗ ಇರುವುದೇ ರಾವಣ ರಾಜ್ಯ ಪತಿತ ಜಗತ್ತು ಇದಕ್ಕೆ ಮುಳ್ಳುಗಳ ಕಾಡು ಎಂದೇ ಹೇಳಲಾಗುತ್ತದೆ ಹೂಗಳ ತೋಟ ಗಾರ್ಡನ್ ಗಾರ್ಡನ್ನಲ್ಲಿ ಎಷ್ಟು ಫಸ್ಟ್ ಕ್ಲಾಸ್ ಒಳ್ಳೊಳ್ಳೆಯ ಹೂವು ಇರುತ್ತದೆ ಎಕ್ಕದ ಹೂವು ಸಹ ಸಿಗುತ್ತದೆ ಆದರೆ ಅದರ ಅಂತರವನ್ನು ಯಾರೂ ತಿಳಿದುಕೊಳ್ಳುವುದಿಲ್ಲ ಶಿವನ ಮೇಲೆ ಎಕ್ಕದ ಹೂವನ್ನು ಏಕೆ ಅರ್ಪಿಸುತ್ತಾರೆ ಇದನ್ನು ಸಹ ತಂದೆ ತಿಳಿಸುತ್ತಾರೆ ನಾನು ಓದಿಸುವಾಗ ಅದರಲ್ಲಿ ಕೆಲವರು ಫಸ್ಟ್ ಕ್ಲಾಸ್ ಹೂವೆದ್ದಾರೆ ಕೆಲವರು ಮಲ್ಲಿಗೆಯದ್ದು ಕೆಲವು ಚಂಡು ಹೂವು ಕೆಲವು ಎಕ್ಕವೂ ಇದ್ದಾರೆ ನಂಬರ್ ಅಲ್ಲವೇ ಇದ್ದಾರೆಯಲ್ಲವೇ ಮೇಲೆ ಇದಕ್ಕೆ ದುಃಖ ಧಾಮ ಮೃತ್ಯುಲೋಕ ಎನ್ನಲಾಗುತ್ತದೆ ಸತ್ಯಯುಗ ಅಮರಲೋಕವಾಗಿದೆ ಹೊಸ ಜಗತ್ತನ್ನು ಮಾಡುವವರು ತಂದೆಯೇ ಆಗಿದ್ದಾರೆ ಅವರಿಗೆ ನಾಲೆಜ್ಫುಲ್ ಎನ್ನಲಾಗುತ್ತದೆ ಅವರು ಚೈತನ್ಯ ಬೀಜರೂಪವಾಗಿದ್ದಾರೆ ಅವರಿಗೆ ಜ್ಞಾನದ ಸಾಗರ ಎನ್ನಲಾಗುತ್ತದೆ ಎಲ್ಲರ ಒಳಗಿನದ್ದನ್ನು ತಿಳಿದಿದ್ದಾರೆ ಅಂತರ್ಯಾಮಿಯಾಗಿದ್ದಾರೆ ಎಂದಲ್ಲ ಮನುಷ್ಯರು ಇದನ್ನು ಸುಳ್ಳು ಹೇಳುತ್ತಾರೆ ಬಾಕಿ ಜ್ಞಾನ ಸಾಗರ ಎಂಬುದು ಸರಿಯಿದೆ ಚೈತನ್ಯ ಬೀಜರೂಪವಾಗಿದ್ದಾರೆ ಸೃಷ್ಟಿಯ ಮಧ್ಯ ಅಂತ್ಯವನ್ನು ತಿಳಿದಿದ್ದಾರೆ ಆದ್ದರಿಂದ ಜ್ಞಾನದ ಸಾಗರ ಎನ್ನಲಾಗುತ್ತದೆ ಸೃಷ್ಟಿಯ ಮಧ್ಯ ಅಂತ್ಯದ ಜ್ಞಾನ ನೀವು ಮಕ್ಕಳಿಗೆ ಕೊಡುತ್ತಿದ್ದಾರೆ ಸತ್ಯುಗ ತ್ರೇತ ದ್ವಾಪರ ಕಲಿಯುಗ ಈ ಚಕ್ರ ತಿರುಗುತ್ತಲೇ ಇರುತ್ತದೆ ಸಂಗಮ ಯುಗದಲ್ಲಿ ಜಗತ್ತು ಬದಲಾಗುತ್ತದೆ ಈಗ ನೀವು ಸಂಗಮ ಯುಗದಲ್ಲಿ ನಿಂತಿದ್ದೀರ ಹಾಗೂ ನೀವು ರಾಜಯೋಗಿಯಾಗಿದ್ದೀರ ತಂದೆ ಓದಿಸುತ್ತಾರೆ ಯಾರು ತಂದೆಯ ಮಕ್ಕಳಾಗುತ್ತಾರೋ ಅವರು ರಾಜಯೋಗವನ್ನು ಕಲಿಯುತ್ತಾರೆ ಬಾಬಾ ಬಾಬಾ ಸಹ ಆಗಿದ್ದಾರೆ ನಂತರ ಪರಮ ಶಿಕ್ಷಕನೂ ಆಗಿದ್ದಾರೆ ಸುಪ್ರೀಂ ತಂದೆಯೂ ಆಗಿದ್ದಾರೆ ಎಂಬುದು ಮೊಟ್ಟಮೊದಲು ತಿಳಿದುಕೊಳ್ಳುವ ಮುಖ್ಯ ವಿಚಾರವಾಗಿದೆ ಈಗ ನಿಮಗೆ ಶಿವಬಾಬವೂ ಓದಿಸುತ್ತಾರೆ ಇವರು ನಿಮ್ಮ ಸದ್ಗುರುವೂ ಆಗಿದ್ದಾರೆ ನಿಮ್ಮೆಲ್ಲರನ್ನು ಮರಳಿ ಕರೆದೊಯ್ಯುತ್ತಾರೆ ಅದಕ್ಕೆ ಶಿವನ ತಿಪ್ಪಣ ಎನ್ನಲಾಗುತ್ತದೆ ಎಲ್ಲ ಭಕ್ತರಿಗೂ ಭಗವಂತ ಓದಿಸಿ ಸ್ವರ್ಗವಾಸಿಯನ್ನಾಗಿ ಮಾಡಿಬಿಡುತ್ತಾರೆ ಈ ವಿಚಾರಗಳು ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ ಶಾಸ್ತ್ರವನ್ನಂತೂ ಈ ದಾದ ಅವರು ಬಹಳ ಓದಿದ್ದಾರೆ ತಂದೆ ಓದುವುದಿಲ್ಲ ತಂದೆಯಂತೂ ಸ್ವತಃ ಸದ್ಗತಿದಾತನಾಗಿದ್ದಾರೆ ಅವರಿಗಂತೂ ಯಾವುದೇ ಶಾಸ್ತ್ರವನ್ನು ಓದುವ ಅವಶ್ಯಕತೆ ಇಲ್ಲ ಕೇವಲ ರೆಫರ್ ಮಾಡುತ್ತಾರೆ ಅದು ಸಹ ಕೇವಲ ಗೀತೆಯನ್ನು ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತೆಯನ್ನು ಭಗವಂತ ಗಾಯನ ಮಾಡಿದ್ದಾರೆ ಆದರೆ ಭಗವಂತ ಎಂದು ಯಾರಿಗೆ ಹೇಳಲಾಗುತ್ತದೆ ಎಂಬುದು ಭಾರತವಾಸಿಗಳು ತಿಳಿದುಕೊಂಡಿಲ್ಲ ತಂದೆಯನ್ನು ಸರ್ವವ್ಯಾಪಿ ಎಂದು ಬಿಡುತ್ತಾರೆ ಮೇಲೆ ಇದೊಂದು ರೀತಿ ನಿಂದನೆ ಮಾಡುತ್ತಾರೆ ತಂದೆಯ ನಿಂದನೆ ಮಾಡುತ್ತಾರೆ ಆದ್ದರಿಂದ ಪತರಾಗುತ್ತಾರೆ ನಂತರ ಪಾವನ ಮಾಡುವವರು ಯಾರು ಯಾರನ್ನು ಇಷ್ಟೊಂದು ನಿಂದನೆ ಮಾಡಿದ್ದಾರೋ ಅವರೇ ಬಂದು ಪಾವನರನ್ನಾಗಿ ಮಾಡುತ್ತಾರೆ ನಾನು ನಿಷ್ಕಾಮ ಸೇವೆ ಮಾಡುತ್ತೇನೆ ಎಂದು ಹೇಳುತ್ತಾರೆ ನಿಮ್ಮನ್ನು ವಿಶ್ವದ ಮಾಲೀಕ ಮಾಡುತ್ತೇನೆ ನಾನು ಆಗುವುದಿಲ್ಲ ಸ್ವರ್ಗದಲ್ಲಿ ನನ್ನನ್ನು ನೆನಪೂ ಸಹ ಮಾಡುವುದಿಲ್ಲ ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುತ್ತಾರೆ ಸುಖದಲ್ಲಿ ಯಾರೂ ಮಾಡುವುದಿಲ್ಲ ಇದಕ್ಕೆ ದುಃಖದ ಹಾಗೂ ಸುಖದ ಆಟ ಎನ್ನಲಾಗುತ್ತದೆ ಸ್ವರ್ಗದಲ್ಲಿ ಮತ್ಯಾವುದೇ ಧರ್ಮವೇ ಇರುವುದಿಲ್ಲ ಇವರೆಲ್ಲ ನಂತರದಲ್ಲಿಯೇ ಬರುತ್ತಾರೆ ಕ್ರಿಶ್ಚಿಯನ್ ಜನರು ಮೂರು ಸಾವಿರ ವರ್ಷದ ಮೊದಲು ಸ್ವರ್ಗವೆತ್ತು ಬೇರೆ ಯಾವುದೇ ಧರ್ಮವಿರಲಿಲ್ಲ ಎಂದು ಸ್ವತಃ ಹೇಳುತ್ತಾರೆ ನಾವು ಆತ್ಮಗಳು ಶಾಂತಿಧಾಮದಲ್ಲಿದ್ದೆವು ಈ ವಿಚಾರಗಳು ಯಾವ ಶಾಸ್ತ್ರಗಳಲ್ಲಿ ಇಲ್ಲ ತಂದೆ ಈ ಜ್ಞಾನದಿಂದ ಸದ್ಗತಿ ಮಾಡುತ್ತಾರೆ ಅದರ ಹೆಸರನ್ನು ಗೀತೆ ಎಂದು ಇಟ್ಟಿದ್ದಾರೆ ಬಂದು ಇಲ್ಲಿಂದ ಸ್ವರ್ಗಕ್ಕೆ ಕರೆದೊಯಿರಿ ಎಂದು ತಂದೆಯನ್ನು ಕೂಗುತ್ತಾರೆ ಮೇಲೆ ಹಳೆಯ ಜಗತ್ತಿನ ವಿನಾಶವಾಗುತ್ತದೆ ಪ್ರಾಕೃತಿಕ ವಿಕೋಪ ಬೆರುಗಾಳಿ ಇತ್ಯಾದಿ ಬಹಳ ಜೋರಾಗಿ ಬರುತ್ತವೆ ತಂದೆ ಬಂದು ತಿಳುವಳಿಕೆ ಹೀನರೆಂದ ತಿಳುವಳಿಕೆ ಉಳ್ಳವರನ್ನಾಗಿ ಮಾಡುತ್ತಾರೆ ನಾನು ನಿಮಗೆ ಎಷ್ಟೊಂದು ಹಣ ಕೊಟ್ಟಿದ್ದೆ ಎಂದು ತಂದೆ ಹೇಳುತ್ತಾರೆ ಅಗಣಿತ ಹಣವೆತ್ತು ನಂತರ ಇಷ್ಟೆಲ್ಲವನ್ನೂ ಎಲ್ಲಿ ಕಳೆದಿರಿ ಏನು ಮಾಡಿದಿರಿ ಎಂದು ಪಾರಲೌಕಿಕ ತಂದೆ ಕೇಳುತ್ತಾರೆ ನೀವೆಷ್ಟು ನಿರ್ಗತಿಕರು ಹೇಗೆ ಆದಿರಿ ಅರ್ಧ ಕಲ್ಪದಿಂದ ಹಣವನ್ನು ಕಳೆದುಕೊಳ್ಳುತ್ತ ನೀವು ನಿರ್ಗತಿಕರಾಗಿದ್ದೀರ ಯಾವ ಭಾರತದಲ್ಲಿ ಚಿನ್ನದ ಪಕ್ಷಿ ಪಕ್ಷಿಯಾರಾಡುತ್ತಿತ್ತು ಅದು ಈಗ ಏನಾಗಿದೆ ನಂತರ ಪತಿತ ಪಾವನ ತಂದೆ ಬಂದು ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಅದು ಹಠಯೋಗ ಇದು ರಾಜಯೋಗವಾಗಿದೆ ಈ ರಾಜಯೋಗವಂತೂ ಇಬ್ಬರಿಗಾಗಿ ಇದೆ ಅದನ್ನಂತೂ ಕೇವಲ ಪುರುಷರೇ ಕಲಿಯುತ್ತಾರೆ ಪುರುಷಾರ್ಥ ಮಾಡಿ ಸ್ವರ್ಗದ ಮಾಲೀಕರಾಗಿ ತೋರಿಸಬೇಕೆಂದು ಈಗ ತಂದೆ ಹೇಳುತ್ತಾರೆ ಈ ಹಳೆಯ ಜಗತ್ತಿನದ್ದಂತೂ ವಿನಾಶವಾಗಲೇಬೇಕು ಬಾಕಿ ಸ್ವಲ್ಪ ಸಮಯವಿದೆ ಯುದ್ಧಗಳು ಸಹ ಶುರುವಾಗುತ್ತದೆ ಅಟಾಮಿಕ್ ಬಾಂಬ್ಸ್ ಶುರು ಮಾಡಿದಾಗ ನಿಮ್ಮ ಕರ್ಮಾತೀತ ಸ್ಥಿತಿಯಾಗುತ್ತದೆ ಹಾಗೂ ಸ್ವರ್ಗಕ್ಕೆ ಹೋಗಲು ಯೋಗ್ಯರಾಗತ್ತೀರ ಅಲ್ಲಿಯವರಿಗ್ ಮಾಡುತ್ತಿರುತ್ತಾರೆ ನೆನಪಿನ ಯಾತ್ರೆಯನ್ನು ಮಾಡುತ್ತಿರಿ ಎದರಲ್ಲಿಯೇ ಮಾಯಿ ವಿಘ್ನ ಆಕುತ್ತದೆ ಎಂದು ಎಷ್ಟೇ ಆದರೂ ತಂದೆ ಮಕ್ಕಳಿಗೆ ಹೇಳುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾಪಿತ ಬಾಬ್ದಾದರವರ ಸವಿನೆನಪು ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಮೊದಲನೆಯದ್ದು ದೇವತೆ ಆಗಬೇಕು ಆದ್ದರಿಂದ ಆಹಾರ ಪಾನೀಯವನ್ನು ಬಹಳ ಶುದ್ಧವಾಗಿಟ್ಟುಕೊಳ್ಳಬೇಕು ಅಶುದ್ಧಿಯನ್ನು ತ್ಯಾಗ ಮಾಡಬೇಕು ಎರಡನೆಯದ್ದು ಫಸ್ಟ್ ಕ್ಲಾಸ್ ಹೂ ಆಗಬೇಕು ಸ್ವರ್ಗಕ್ಕೆ ಹೋಗುವುದಕ್ಕಾಗಿ ಪೂರ್ಣ ಪೂರ್ಣ ಯೋಗ್ಯರಾಗಬೇಕು ಕರ್ಮಾತೀತ ಸ್ಥಿತಿ ಮಾಡಿಕೊಳ್ಳುವುದಕ್ಕಾಗಿ ಪುರುಷಾರ್ಥ ಮಾಡಬೇಕು ವರದಾನ ಶ್ರೇಷ್ಠ ಕರ್ಮದ ಮೂಲಕ ಸ್ಮರಣ ಯೋಗ್ಯರಾಗುವಂತಹ ಯೋಗಯುಕ್ತ ಯುಕ್ತಿಯುಕ್ತರಾಗಿರಿ ಶ್ರೇಷ್ಠ ಕರ್ಮದ ಮೂಲಕ ಸ್ಮರಣ ಯೋಗ್ಯರಾಗುವಂತಹ ಯೋಗಯುಕ್ತ ಯುಕ್ತಿಯುಕ್ತರಾಗಿರಿ ತಮ್ಮ ಒಂದೊಂದು ಕರ್ಮ ಎಷ್ಟು ಶ್ರೇಷ್ಠವಾಗಿರುತ್ತದೆಯೋ ಅಷ್ಟೇ ಶ್ರೇಷ್ಠ ಆತ್ಮಗಳಲ್ಲಿ ಸ್ಮರಣೆ ಮಾಡಲಾಗುತ್ತದೆ ಭಕ್ತಿಯಲ್ಲಿ ಹೆಸರಿನ ಸ್ಮರಣೆ ಮಾಡುತ್ತಾರೆ ಆದರೆ ಇಲ್ಲಿ ಯಾರು ಶ್ರೇಷ್ಠ ಆತ್ಮಗಳಿದ್ದಾರೆ ಅವರ ಗುಣಗಳು ಹಾಗೂ ಕರ್ಮಗಳನ್ನು ಸ್ಮರಣೆ ಮಾಡುವುದಕ್ಕಾಗಿ ಸ್ಮರಣೆ ಮಾಡುತ್ತಾರೆ ಮೇಲೆ ತಾವು ಶ್ರೇಷ್ಠ ಕರ್ಮಗಳ ಆಧಾರದ ಮೇಲೆ ಸ್ಮರಣ ಯೋಗ್ಯರಾಗತ್ತೀರ ಅದಕ್ಕಾಗಿ ಯೋಗಯುಕ್ತರಾಗಿ ಯೋಗಯುಕ್ತರಾಗುವುದರಿಂದ ಪ್ರತಿ ಸಂಕಲ್ಪ ಶಬ್ದ ಅಥವಾ ಕರ್ಮ ಅವಶ್ಯವಾಗಿ ಯುಕ್ತಿಯುಕ್ತವಾಗಿರುತ್ತದೆ ಅದರಿಂದ ಅಯುಕ್ತ ಕರ್ಮ ಅಥವಾ ಸಂಕಲ್ಪವಾಗಲು ಸಾಧ್ಯವೇ ಇಲ್ಲ ಇದು ಸಹ ಸಂಬಂಧವಿದೆ ಸ್ಲೋಗನ್ ನಿಮಿತ್ತ ಹಾಗೂ ನಿರ್ಮಾಣ ಚಿತ್ತ ಇದೇ ಸತ್ಯ ಸೇವಾಧಾರಿಯ ಲಕ್ಷಣವಾಗಿದೆ ನಿಮಿತ್ತ ಹಾಗೂ ನಿರ್ಮಾಣ ಚಿತ್ತ ಇದೇ ಸತ್ಯ ಸೇವಾಧಾರಿಯ ಲಕ್ಷಣವಾಗಿದೆ ಓಂ ಶಾಂತಿ